ಬಿರುಗಾಳಿಯ ಆರ್ಭಟಕ್ಕೆ ಬೃಹತ್ ಮರಗಳು ರಸ್ತೆಗೆ ಬಿದ್ದವೆ. ರೈತರು ಮನೆಯ ಮೇಲ್ಛಾವಣಿಗೆ ಅಳವಡಿಸಿದಂತಹ ಶೀಟ್ ಕಳೆದು ಎಲ್ಲವೂ ಕೂಡ ಕಿಲೋಮೀಟರ್ ದೂರಕ್ಕೆ ಹಾರಿ ಹೋಗಿವೆ. ರಾತ್ರಿ ಪೂರ್ತಿ ವಿದ್ಯುತ್ ಸಂಪರ್ಕ ಕೂಡ ಕಡಿತವಾಗಿತ್ತು. ರೈತರು ಕತ್ತಲೆಯಲ್ಲಿ ಕಾಲ ಕಳೆಯುವಂತಾಗಿತ್ತು. ಇದರ ಒಂದು ವರದಿ ಇದೆ, ನೋಡ್ಕೊಂಬನಿ. ಕೊಡಗೇರಿ ತಾಲೂಕಿನ ಹೊಳವನಹಳ್ಳಿ ಹೋಬಳಿ ಬೈಚಾಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗೋಡ್ರಹಳ್ಳಿ, ಬೀಡಿಪುರ, ಬೈಚಾಪುರ, ತೊಗರಿಘಟ್ಟ, ಬೈರನಹಳ್ಳಿ ವ್ಯಾಪ್ತಿಯಲ್ಲಿ ವ್ಯಾಪಕವಾಗಿ ಬೀಸಿದ ಬೆರುಗಾಳಿಯ ಆರ್ಭಟಕ್ಕೆ ನೂರಾರು ಮರಗಿಡಗಳು ನೆಲಕ್ಕುರುಳಿವೆ. ಗೊಡ್ರಹಳ್ಳಿ ಗ್ರಾಮದಿಂದ ಬೈರನಹಳ್ಳಿ ಮತ್ತು ಹೊಳವನಹಳ್ಳಿ ಮಾರ್ಗದ ರಸ್ತೆಯಲ್ಲಿ ಬೃಹತ್ ಮರಗಳು ಬಿದ್ದಿರುವ ಪರಿಣಾಮ ಸಂಪರ್ಕ ಕಡಿತವಾಗಿದೆ. ಗೊಡ್ರಹಳ್ಳಿ ಗ್ರಾಮದ ನರಸಿಂಹಮೂರ್ತಿ ಎಂಬಾತನ ತೋಟದ ಮನೆಯ ಸೀಟುಗಳು ಪುಡಿ ಪುಡಿಯಾಗಿವೆ. ಅದೇ ಗ್ರಾಮದ ಶಂಕರಪ್ಪನ ಮನೆಯ ಸೀಟುಗಳು ಗಾಳಿಗೆ ಹಾರಿ ಹೋಗಿವೆ. ನೋಡ್ರಿ, ಇವರು ಶೆಡ್ಡು ಒಂದರಿಂದ ಒಂದೂವರೆ ಲಕ್ಷ ಬಂಡವಾಳ ಹಾಕಿದ್ರು ರೈತರು. ಬಡವ ರೈತರು ಹೊಲದ ಹತ್ರ ಇದ್ರು, ಕುರಿ ಶೆಡ್ ಮಾಡ್ಕೊಂಡು. ಮಳೆ ಅನಾಹುತದಿಂದ, ಗಾಳಿ ಮಳೆ ಅನಾಹುತದಿಂದ ಶೆಡ್ಡು ಪೂರ್ತಿ ನಾಶ ಆಗಿದೆ. ತಲೆ ತುಂಚೂರು ನೋಡ್ಕೊಳ್ಳಿ, ಬಡವರು ಆಯ್ತಾ ನೋಡಿ. ಶೆಡ್ಡು ನೋಡಿ ಹೆಂಗಾಗಿದೆ. ಮಳೆ ಗಾಳಿಯಿಂದ ಬಡ ರೈತರು ನೊಂದ್ಕೊಂತ ಇದ್ದಾರೆ. ಅವರು ಇದು ಬಂದರು ತುಮಕೂರು ಜಿಲ್ಲೆ ಕೊರಟಗೆರೆ ತಾಲೂಕು ಒಣನಹಳ್ಳಿ ಹೋಬಳಿ ಗೊಡ್ರಹಳ್ಳಿ ಗ್ರಾಮ. ಬಿರುಗಾಳಿಯ ಆರ್ಭಟಕ್ಕೆ ನೂರಾರು ಮರಗಿಡಗಳು ನೆಲಕ್ಕೆ ಬಿದ್ದಿವೆ. ರೈತರ ಮೇಲ್ಛಾವಣಿ ಗಾಳಿಗೆ ಹಾರಿ ಹೋಗಿವೆ. ಕೊಟ್ಟಗೆರೆ ತಹಸೀಲ್ದಾರ್, ತೋಟಗಾರಿಕೆ ಮತ್ತು ಬೆಸ್ಕಾಂ ಇಲಾಖೆ ಸಿಬ್ಬಂದಿ ವರ್ಗ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಸರ್ಕಾರದಿಂದ ರೈತರಿಗೆ ಪರಿಹಾರ ನೀಡಬೇಕು ಎಂದು ಸ್ಥಳೀಯರು ಆಗ್ರಹ ಮಾಡಿದ್ದಾರೆ. ಮೂರ್ತಿ, ಅಮೋಕ್ ಟಿವಿ, ಕೊರಟಗೆರೆ. ಕ್ಷಣ ಕ್ಷಣದ ಸುದ್ದಿಗಾಗಿ ಅಮೋಕ್ ಟಿವಿ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಅಮೋಕ್ ಟಿವಿ ಎಂದೆಂದಿಗೂ ನಿಮ್ಮೊಂದಿಗೆ.